ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ನೀರವ ಮೌನ ಮುಂದುವರೆದಿದೆ. ಮೊನ್ನೆ ನಡೆದ ಘರ್ಷಣೆಗೆ ಪೊಲೀಸರು ಹಾಗೂ ಸ್ಥಳೀಯರು ಮತ್ತು ಶಾಸಕರೇ ಕಾರಣ ಅಂತ ಅಂದ್ರೆ ಸ್ಥಳೀಯ ಶಾಸಕರೇ ಕಾರಣ ಅಂತ ಕಾಂಗ್ರೆಸ್ ಪಕ್ಷದ ದಲಿತ ಮುಖಂಡ ಮುಕುಂದರಾವ್ ಭವಾನಿಮಠ ಆರೋಪಿಸಿದ್ದಾರೆ. ರಾಜಕೀಯಕ್ಕಾಗಿಯೇ ಎರಡು ಕಗ್ಗೊಲೆ ಆಗಿದೆ, ಎರಡೂ ಪಕ್ಷದವರು ಶಾಮೀಲಾಗಿದ್ದಾರೆ. ಗಂಗಾವತಿ ಹಾಗೂ ಕನಕಗಿರಿ ಶಾಸಕರಿಗೆ ಪೊಲೀಸರು ಹಣ ಕೊಟ್ಟು ಬಂದಿದ್ದಾರೆ, ಹಣ ವಸೂಲಿ ಮಾಡಕ್ಕೆ ಅವರಿಗೆ ಟೈಮ್ ಇಲ್ಲ. ಹೀಗಾಗಿ ಕನಕಗಿರಿ ಮತ್ತು ಗಂಗಾವತಿಯಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ದುಡ್ಡಿನ ಬೆನ್ನ ಹತ್ತಿರೋದೇ ಇದಕ್ಕೆಲ್ಲ ಕಾರಣ. ಸ್ಥಳೀಯ ಶಾಸಕರು ಪೊಲೀಸರ ಬಳಿ ದುಡ್ಡು ತೆಗೆದುಕೊಂಡಿದ್ದು ಇದಕ್ಕೆ ಹೊಣೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈ ಆರೋಪದ ನಡುವೆಯೂ ಹುಲಿಹೈದರ್ ಗ್ರಾಮಕ್ಕೆ ಸ್ಥಳೀಯ ಶಾಸಕ ಬಸವರಾಜ್ ದಡೇಸಗೂರು ಡಿಸಿ ಸುಂದರೇಶ್ ಬಾಬು ಭೇಟಿ ಕೊಟ್ಟರು. ಮೃತ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು. ಇದೇನ ನಾವು ಸುಮ್ಮನೆ ಈಗ ಇದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ, ಸಹಾಯ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಫೋಟೋ ಅಷ್ಟು ಸರ್ಕಾರದಿಂದಲ್ಲ ಮೊನ್ನೆ ಗುಂಪು ಘರ್ಷಣೆ ಆಗಿ ಇಬ್ಬರು ಅಮಾಯಕರು ಜೀವನ ಕಳ್ಕೊಂಡಿದ್ದಾರೆ. ಇದನ್ನು ಇದಕ್ಕೆ ನೇರವಾಗಿ ಕಾರಣರಾದವರು ಪೊಲೀಸ್ ಇಲಾಖೆ ಮತ್ತು ಈ ಕ್ಷೇತ್ರದ ಶಾಸಕರು. ಯಾಕಂದರೆ ಅಸಮರ್ಥರನ್ನು ಕಾನೂನಿನ ಬಗ್ಗೆ ಗೌರವ ಇಲ್ಲದಂಥವ್ರನ್ನ ಹಣ ಮಾಡೋ ಒಂದು ಉದ್ದೇಶ ಮತ್ತು ಹಣ ಕೊಟ್ಟು ವರ್ಗಾವಣೆ ಮಾಡಿಸ್ಕೊಳ್ಳೋಂಥವ್ರನ್ನ ಅವ್ರು ವರ್ಗಾವಣೆ ಮಾಡಿಸ್ಕೊಂಡು ಬಂದಿದ್ದೇ ಇದಕ್ಕೆ ಕಾರಣ. ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ. ಮತ್ತು ಅವ್ರಿಗೆ ಹಿಂದಿನ ಅವ್ರಿಗೆ ಮುನ್ಸೂಚನೆ ಇತ್ತು, ಗಲಾಟೆ ಆಗ್ತದೆ, ಜೀವಹಾನಿ ಆಗ್ತದೆ ಗೊತ್ತಿದ್ದೂ ಇಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನು ಸಮಾಜಘಾತಿಕ ಶಕ್ತಿಗಳದಾವ ಅಂಥವ್ರ ಜೊತೆಗೆ ಸ್ನೇಹ ಬೆಳೆಸಿದ್ದೆ ಅಮಾಯಕರ ಜೀವ ಕಳ್ಕೊಳ್ಳಿಕ್ಕೆ ಕಾರಣ ಸರ್. ಇದು ಶಾಸಕರುಗಳಿಗೆ ಈ ಕನಕಗಿರಿ ತಾಲೂಕು ಈ ಹುಲಿಹೈದರ್ ಗ್ರಾಮದಲ್ಲಿ ಏನು ಘಟನೆ ನಡೆದಿದೆ ಅದು ಒಂದು ನೋವಿನ ಸಂಗತಿ. ಈಗಾಗಲೇ ಅದ್ರ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ನಮ್ಮ ಎಸ್ ಪಿ ಅವರು ಕಳೆದ ಒಂದು ಮೂರು ದಿವಸಗಳಿಂದ ಇಲ್ಲಿಯೇ ಇದ್ದಾರೆ. ಐ ಜಿ ಅವರು ಕೂಡ ಮೊನ್ನೆ ನಿನ್ನೆ ಇಲ್ಲಿಯೇ ಇದ್ದು ಅವರು ಕೂಡ ಎಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಯಾವ ರೀತಿ ತನಿಖೆ ಮಾಡಬೇಕು, ಏನು ಮಾಡಬೇಕೆಂದೆಲ್ಲ ಈಗ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ಪೆಷಲ್ ಟೀಮ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿವರೆಗೆ 22 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ನಡೀತದೆ. ಸೊ ಅವರು ಇನ್ವೆಸ್ಟಿಗೇಷನ್ ನಡೀತದೆ, ಅದರಲ್ಲಿ ಯಾರು ತಪ್ಪಿಸ್ತಾರಿದ್ದಾರೋ ಯಾರು